ಸೊ ಫ್ರೆಂಡ್ಸ್, ಮಹಿಳೆ ಗರ್ಭವನ್ನು ಧರಿಸಿದಾಗ ಗರ್ಭವನ್ನು ಧರಿಸಿದ ದಿನದಿಂದಲೇ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಒಂದು ಗಂಡು ಮಗುನೋ ಅಥವಾ ಒಂದು ಹೆಣ್ಣು ಮಗುನೋ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಸ್ ಆಗಿ ಇರ್ತಾರೆ, ಎಕ್ಸೈಟೆಡ್ ಆಗಿ ಇರ್ತಾರೆ. ಅವರ ಒಂದು 9 ತಿಂಗಳ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅನೇಕ ಒಂದು ರೀತಿಯಾಗಿ ಪ್ರಯತ್ನಗಳನ್ನು ಪಡ್ತಾ ಇರ್ತಾರೆ ಯಾವ ಮಗು ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಪ್ರೆಗ್ನೆಂಟ್ ಲೇಡಿಯಲ್ಲಿ ಅನೇಕ ಒಂದು ದೈಹಿಕ ಬದಲಾವಣೆಗಳು, ಚೇಂಜಸ್ಸು ಆಗ್ತಾನೆ ಬರುತ್ತೆ. ದೇಹದಲ್ಲಿ ಆಗುವಂಥ ಕೆಲವೊಂದು ಸಂಕೇತಗಳು ಅಥವಾ ಒಂದು ಸಿಂಪ್ಟಮ್ಸನ್ನು ನೋಡ್ತಾ ಬಂದರೆ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಅಥವಾ ಹೆಣ್ಣು ಅಂತ ನಾವು 6% ಊಹೆಯನ್ನು ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ 2ನೇ ತಿಂಗಳ ಒಂದು ಪ್ರೆಗ್ನೆನ್ಸಿಯಲ್ಲಿ ಈ ಕೆಲವೊಂದು ಸಿಂಪ್ಟಮ್ಸು ಕಂಡು ಬಂದಿದ್ದೆ ಆದರೆ ಗಂಡು ಮಗು ಅಂತ ನಾವು ಊಹೆಯನ್ನು ಮಾಡ್ಬೋದು. ಅದರಲ್ಲಿ ಈ ಕೆಲವೊಂದು ಲಕ್ಷಣಗಳು ಯಾವುದು ಅಂತ ಈಗ ನೋಡೋಣ. ಮೊದಲನೇ ಲಕ್ಷಣ ನೋಡೋದಾದರೆ 2ನೇ ಅಥವಾ 3ನೇ ತಿಂಗಳಲ್ಲಿ ನಿಮಗೆ ಆಗಾಗ ಒಂದು ತಲೆನೋವು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ದೇಹದಲ್ಲಿ ಒಂದು ಮೇಲ್ ಹಾರ್ಮೋನ್ಸ್ ಅನ್ನೋದು ಜನ್ರೇಟ್ ಆಗ್ತಾ ಇದೆ, ಒಂದು ಹೊಟ್ಟೆಯಲ್ಲಿ ಮೇಲ್ ಹಾರ್ಮೋನ್ಸು ಡೆವಲಪ್ ಆಗ್ತಾ ಇದೆ ಅಂತಂದರೆ ಅಂಥವ್ರಿಗೆ ಆಗಾಗ ಒಂದು ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸಿಂಪ್ಟಮನ್ನು ನೋಡೋದಾದರೆ ಹೊಟ್ಟೆಯ ಆಕಾರ, 2ನೇ 3ನೇ ತಿಂಗಳಿಂದನೇ ನಿಮಗೆ ಹೊಟ್ಟೆ ಆಕಾರ ಕಾಣಿಸೋದಕ್ಕೆ ಸಿಗುತ್ತೆ, ಪ್ರೆಗ್ನೆನ್ಸಿ ಬಂಪ್ ಅನ್ನೋದು ಕಾಣಿಸ್ತಾ ಇದೆ ಅಂತಂದರೆ ಅಂಥವ್ರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಹೇಳ್ತಾ ಬರ್ತಾರೆ. ಅದೇ 2ನೇ ತಿಂಗಳು 3ನೇ ತಿಂಗಳು ಆಗಿದ್ರೂ ಸಹ ಹೊಟ್ಟೆ ನಾರ್ಮಲ್ಲಾಗೇ ಮುಂಚಿನ ಥರನೇ ಇತ್ತು, ಹೊಟ್ಟೆ ಆಕಾರ ಬೇಬಿ ಬಂಪ್ ಇನ್ನೂ ಕಾಣಿಸ್ತಾನೇ ಇಲ್ಲ, ನಾರ್ಮಲ್ಲಾಗೇ ಇದ್ದರು ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಥರ್ಡ್ ಸಿಂಪ್ಟಮನ್ನು ನೋಡೋದಾದರೆ ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್. ವಾಮಿಟಿಂಗು ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದ್ದು ವಾಮಿಟಿಂಗ್ ಆಗೋ ರೀತಿ ಸೆನ್ಸೇಷನ್ ಆಗ್ತಾ ಇದ್ದು ಬಟ್ ವಾಮಿಟಿಂಗ್ ಆಗ್ತಾ ಇಲ್ಲ ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಅಥವಾ ಸಿವಿಯರ್ ಆಗಿ ಒಂದು ಮಾರ್ನಿಂಗ್ ಸಿಕ್ನೆಸ್ ವಾಮಿಟಿಂಗ್ ಅನ್ನೋದು ಇತ್ತು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಆಗಾಗ ಎದೆ ಉರಿ ಮತ್ತು ಪ್ರೈವೇಟ್ ಪಾರ್ಟ್ಸಲ್ಲಿ ಸ್ವಲ್ಪ ಪೈನ್ ಕಾಣಿಸ್ಕೊಳ್ತಾ ಇತ್ತು ಅಂತಂದರೆ ಅಂಥವ್ರಿಗೂ ಸಹ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ. ಜೊತೆಗೆ ತುಂಬ ಟಯರ್ಡ್ನೆಸ್ಸು, ಫಟೀಗ್ ಅನ್ನೋದು ಜಾಸ್ತಿ ಇಲ್ಲದೆ ನಾರ್ಮಲ್ಲಾಗೇ ಇದ್ದರು ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ತುಂಬ ಟಯರ್ಡ್ನೆಸ್ ಆಗೋದು, ಫಟೀಗ್ನೆಸ್ಸು, ತುಂಬ ಸುಸ್ತಾಗುವಂಥದ್ದು, ಕೆಲಸ ಮಾಡದೇ ಇದ್ದರೂ ಸಹ ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುವಂಥದ್ದು ಆಗ್ತಾ ಇದ್ದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಯೂರಿನ್ ಕಲರ್. ಯೂರಿನ್ ಕಲರ್ ಅನ್ನೋದು ನಾರ್ಮಲ್ಗಿಂತ ಸ್ವಲ್ಪ ಡಾರ್ಕಿಶ್ ಆಗಿ ಇತ್ತು, ಮತ್ತು ಫೋಮಿ ಫೋಮಿ ಆಗಿ ಬಬಲ್ಸ್ ಆಗಿ ಯೂರಿನೇಷನ್ ಬರ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ನಿದ್ದೆ, ಸ್ಲೀಪಿಂಗು. 2nd-3rd month ತುಂಬ ಜಾಸ್ತಿ ನಿದ್ದೆಯನ್ನು ಮಾಡ್ತಾ ಇದ್ದರು ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳಿದ್ರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಕೆಲವೊಂದು ರಿಸರ್ಚಸ್ ಪ್ರಕಾರನೂ ಹೇಳುತ್ತೆ. ಅದೇ ನಿದ್ದೆ ನಾರ್ಮಲ್ಲಾಗೇ ಇತ್ತು ಮುಂಚಿನ ಥರ ಅಥವಾ ನಿದ್ದೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಫುಡ್ ಕ್ರೇವಿಂಗ್ಸ್. ಫುಡ್ ಕ್ರೇವಿಂಗ್ಸ್ ಅನ್ನೋದು ಮುಂಚೆಗಿಂತಲೂ ಈಗ ಪದೇ ಪದೇ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುವಂಥದ್ದು ಅಥವಾ ಮುಂಚೆ ಇಷ್ಟಪಡದೇ ಇರುವಂಥ ತಿಂಡಿಗಳನ್ನು ಈಗ ಇಷ್ಟಪಡುವಂಥದ್ದು ಅಥವಾ ಮುಂಚೆ ಯಾವುದು ತುಂಬ ಇಷ್ಟ ಆಗ್ತಾ ಇತ್ತು ಅದು ಈಗ ಇಷ್ಟ ಆಗದೇ ಇರುವಂಥದ್ದು, ಈ ರೀತಿ ಒಂದು ಫುಡ್ಡಲ್ಲಿ ಚೇಂಜಸ್ಸು ಮತ್ತು ಫುಡ್ ಕ್ರೇವಿಂಗ್ಸಲ್ಲಿ ಜಾಸ್ತಿ ತಿನ್ನುವಂಥ ಆಸೆ ಆಗುವಂಥದ್ದು ಅಥವಾ ಹೊಸ ತಿಂಡಿಗಳನ್ನು ತಿನ್ನೋಕ್ಕೆ ಒಂದು ಕ್ರೇವಿಂಗ್ಸ್ ಆಗ್ತಾ ಇರುವಂಥದ್ದು, ಈ ರೀತಿ ಒಂದು ಕ್ರೇವಿಂಗ್ಸು ನೀವು ಪ್ರತಿಯೊಂದು ಟ್ರೈಮಿಸ್ಟರಲ್ಲೂ ಚೇಂಜ್ ಆಗ್ತಾ ಬರುತ್ತೆ. ಒಂದು ಟ್ರೈಮಿಸ್ಟರಲ್ಲಿ ಒಂದು ತಿನ್ನಕ್ಕೆ ಇಷ್ಟಪಟ್ಟರೆ ಮತ್ತು ಬೇರೆ ಇನ್ನೆರಡು ಟ್ರೈಮಿಸ್ಟರ್ಗಳಲ್ಲಿ ಹೊಸ ಹೊಸ ತಿಂಡಿಗಳನ್ನು ಒಂದು ಟೇಸ್ಟ್ ಮಾಡಬೇಕು ಅಂತ ಕ್ರೇವಿಂಗ್ಸು ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ಫುಡ್ಡು ಸ್ಮೆಲ್ ಬೀಳ್ತಾ ಇದ್ದಂಗೆ ವಾಮಿಟಿಂಗ್ ಸೆನ್ಸೇಷನ್ನು ತಿನ್ನೋದಕ್ಕೆ ಇಷ್ಟನೇ ಪಡದೇ ಇರುವಂಥದ್ದು ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಸಿಂಪ್ಟಮ್ಸು ನಿಮ್ಮಲ್ಲೂ ಕಂಡು ಬಂದರೆ ಖಂಡಿತವಾಗಲೂ 90-95% ಗಂಡು ಮಗು ಆಗುತ್ತೆ ಅಂತ ನೀವು ಊಹೆಯನ್ನು ಮಾಡ್ಬೋದು. ಅನೇಕ ಬಾರಿ ಈ ಒಂದು ಸಿಂಪ್ಟಮ್ಸು ಎಲ್ಲರಲ್ಲೂ ನಿಜನೇ ಆಗಿದೆ. ಕೆಲವರಲ್ಲಿ ಕೆಲವು ಚೇಂಜಸ್ಸು ಆಗ್ಬೋದು, ಯಾಕೆಂದರೆ ಎಲ್ಲರ ದೇಹನೂ ಒಂದೇ ರೀತಿ ಇರೋದಿಲ್ಲ. ಸೊ ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.